ಆತ್ಮೀಯ ಹೇ ಸೀತಾರಾಮ್ ವೀಕ್ಷಕರೇ, ನಾನು ನಿಮ್ಮ ಎಮ್ ಐ ಅಥವಾ ಮಲ್ಲಪ್ಪ ಜೊತೆವರು. 9ನೇ ತಾರೀಕು ಸಿದ್ದರಾಮಯ್ಯರ ಎದೆ ಬಡಿ ಚರ್ಚೆ ಆಗ್ತಿರ್ಬೋದು. ಮುಖ್ಯಮಂತ್ರಿ ಸ್ಥಾನ ಹೋಗುವುದ, ಉಳಿಯೋದ, ಪ್ರಾಸಿಕ್ಯೂಷನ್ ಹೈಕೋರ್ಟ್ ಒಪ್ಪಿದರೆ ಮುಂದೇನು ಅನ್ನುವಂಥ ಈ ಸಮಸ್ಯೆ ಈಗ ಕೇವಲ ಸಿದ್ದರಾಮಯ್ಯರದಷ್ಟು ಅಲ್ಲ, ಇದು ಇಲ್ಲಿ ಎರಡು ಪಂಗಡಗಳು ಜೋರ್ದಾರ ಆಗಿದ್ದಾವೆ. ನಿಮಗೆ ಗೊತ್ತದೆ ಸಿದ್ದರಾಮಯ್ಯರನ್ನೊಂದು ಪಂಗಡಿತ್ತು ಇಲ್ಲಿವರೆಗೆ, ಅದರೊಳಗೆ ಡಿ ಕೆ ಶಿ ಅವರು ಇದ್ದರು. ಆದರೆ ಇವತ್ತೊಂದು ಕಾನೂನಡಿಯಲ್ಲೇ ಪ್ರಾಸಿಕ್ಯೂಷನ್ ಒಪ್ಪಿದರೆ ಕೊಟ್ಟರೆ, ಕಾನೂನು ನಮ್ಮ ನ್ಯಾಯಾಧೀಶ ನಿರ್ಧಾರ ಕೊಟ್ಟರೆ, ಸಿದ್ದರಾಮಯ್ಯ ವಿರೋಧ ನಿರ್ಧಾರ ಬಂದರೆ, ಜೊತೆಗೆ ಇನ್ನಷ್ಟು ಈ ಜೊಲ್ಲೆ ಜೊತೆಗೆ ನಮ್ಮ ಎಚ್ ಡಿ ಕೆ ನಿರಾಣಿ ಇವ್ರ ವಿರುದ್ಧನೂ ಪ್ರಾಸಿಕ್ಯೂಷನ್ ಆರ್ಡರ್ ಆದರೆ ಸಹಜವಾಗಿ ಸಿದ್ದರಾಮಯ್ಯನವರು ಇದನ್ನು ಎದುರಿಸಬೇಕಾಗಿದ್ದು ಅನಿವಾರ್ಯ. ಆಗೇನು ಮಾಡಬಹುದು ಸಿದ್ದರಾಮಯ್ಯನವರು? ಇವೆಲ್ಲ ಇವತ್ತು ಪ್ರಶ್ನೆಗಳು. ಅಂತ್ಯ ಕಂತೆಗಳ ಸಂತೆ, ಈ ಸಂತೆಯಲ್ಲಿ ಯಾರ್ಯಾರು ಏನು ಮಾಡ್ತಾರೆ ಏನು ಗೊತ್ತಿಲ್ಲ. ಬಟ್ ಈಗ ಮಾತ್ರ ಈಗಿನ ಪರಿಸ್ಥಿತಿಯಲ್ಲ, ಸಿದ್ದರಾಮಯ್ಯರಿಗೆ ತನು ಮನ ಧನ ಸರ್ವ ರೀತಿಯಿಂದಲೂ ಸಪೋರ್ಟರ್ ಆಗಿದ್ದಂಥವರು ಡಿ ಕೆ ಶಿವಕುಮಾರ್ ಅವರು. ನಮ್ಮ ಮುಂದಿನ 5 ವರ್ಷವರೆಗೆ ಇವರೇ ಮುಖ್ಯಮಂತ್ರಿ ಅಂತೇಳಿ ಅವ್ರ ಸಹೋದರ ನಿಮ್ಗೆ ಗೊತ್ತಿದೆ ಸುರೇಶ್ ಅವರು, ಡಿ ಕೆ ಸುರೇಶ್ ಅವರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ನಾವು ಮುಖ್ಯಮಂತ್ರಿ ಸ್ಥಾನದ ಆಕಾಂಕ್ಷಿಗಳಲ್ಲ ಅನ್ನುವಂಥದ್ದು. ಹೀಗಾಗಿ ಇವತ್ತು ಡಿ ಕೆ ಶಿ ಅವರು ಮುಖ್ಯಮಂತ್ರಿ ಸ್ಥಾನದ ಪದವಿಗಾಗಿ ಹಪಾಪಿಸುವುದನ್ನು ಬಿಟ್ಟು ಬಜೆಟ್ ಇಟ್ಟಿದ್ದಾರೆ. ಇದು ತಂತ್ರನೂ ಇರ್ಬೋದು ಅಥವಾ ನಿಜವಾಗಿಯೂ ಒಂದು ಅನುಭವದಿಂದ ಬಂದಂಥ ವಿಚಾರನೂ ಆಗಿರ್ಬೋದು, ಅದು ಯಾರಿಗೆ ಗೊತ್ತು? ಯಾವ ಹೊತ್ತಿನಲ್ಲಿ ಎಂತಂಥದ್ದದ ಹಾವು ಅಂತ ವಿಚಾರ ಇರದವಂತೆ. ಈಗ ಮಾತ್ರ ಡಿ ಕೆ ಶಿ ಅವರು ಮುಖ್ಯಮಂತ್ರಿ ಕುರ್ಚಿಯ ಸ್ಥಾನದ ಆಕಾಂಕ್ಷಿ ಅಲ್ಲ, ನಮ್ಮ ಮುಂದಿನ ಮುಖ್ಯಮಂತ್ರಿ ಕೂಡ ಸಿದ್ದರಾಮಯ್ಯರನ ಅನ್ನುವಂಥ ಮಾತನ್ನು. ಇದು ಒಂದು ರೀತಿ ಜಾರ ನಡೆ, ನಮ್ಮ ಕಡೆ ಬೆರಿಕಿತನ ಅಂತಾರೆ, ಬೆರಿಕಿನ ನಡೆ ಇದೆ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ಆದರೆ ಇದೇ ಸಮಯದಲ್ಲಿ ಈ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಸ್ಥಾನದ ಪ್ರತಿಸ್ಪರ್ಧಿ ಇಲ್ಲಿವರೆಗೆ ಜಿ ಪರಮೇಶ್ವರಯ್ಯನವ್ರ ಬಗ್ಗೆ ಭಾಳ ಮಾತಾಡ್ತಾ ಇದ್ವಿ, ಕೇಳ್ತಾ ಇದ್ವಿ. ಆದರೆ ಇತ್ತೀಚಿನ ದಿನದಲ್ಲ ಸತೀಶ್ ಜಾರಕಿಹೊಳಿ ಹೆಸರು ಭಾಳಷ್ಟು ಮುಂಚೂಣಿಗೆ ಬರ್ತಾ ಇದೆ. ಅಷ್ಟೇ ಅಲ್ಲ, ನಾನು ಮುಖ್ಯಮಂತ್ರಿ ಆಕಾಂಕ್ಷಿ ಅನ್ನೋದನ್ನು ಆಲ್ರೆಡಿ ಹಲವು ಸಲ ವ್ಯಕ್ತ ಮಾಡಿದ್ದಾರೆ ಅವರು. ಆದರೆ ಈಗಲ್ಲ, ಮುಂದೆ ಹಾಗೆ ಹೀಗೆ ಏನೋ ಒಂದಿಷ್ಟು ಮಾತಿಲ್ಲ, ಊಹಾಪೋಹದ ಮಾತನ್ನು ಹೇಳ್ತಾ ಹೇಳ್ತಾ. ಆದರೆ ಮುಖ್ಯಮಂತ್ರಿ ಪದವಿ ಸುತ್ತ ಗಿರಿಕಿ ಹಾಕೋದ್ರಲ್ಲಿ ಏನು ಸುಳ್ಳಲ್ಲ. ಈ ನಡುವೆ ನಮ್ಮ ಸತೀಶ್ ಜಾರಕಿಹೊಳಿ ಅವರು ವಿಶೇಷವಾಗಿ ಈ ಮುಖ್ಯಮಂತ್ರಿ ಸ್ಥಾನ ಸಪೋಸ್ ಏನಾದರೂ ಸಿದ್ದರಾಮಯ್ಯನವರ ಅಧಿಕಾರ ಬಿಟ್ಟುಕೊಡು ಪ್ರಸಂಗ ಬಂತು, ಆಗ ಏನು ಡಿ ಕೆ ಶಿ ಮುಂದೆ ಬರ್ತಾರೆ, ಡಿ ಕೆ ಶಿ ಪವರ್ಫುಲ್ ಇದ್ದಾರೆ ರಾಜ್ಯ ಮಟ್ಟದಲ್ಲೇ ಅನ್ನೋದು ಯಾರಿಗಾದರೂ ಗೊತ್ತಿರುವಂಥ ಒಂದು ಓಪನ್ ಸೀಕ್ರೆಟ್. ಇದನ್ನು ಮುರಿದು ಹೆಂಗೆ ಹೆಂಗೆ ಡಾಮಿನೆನ್ಸ್ ಹೆಂಗೆ ಮುರಿದು ಅಂತ ವಿಚಾರ ಮಾಡಿದಾಗ ಸಹಜವಾಗಿ ಇತ್ತೀಚೆಗೆ ಸತೀಶ್ ಅವ್ರ ಮೇಲಿಂದ ದೆಹಲಿಗೆ ಹೋಗೋದು, ಹೈಕಮಾಂಡ್ ಭೇಟಿ ಆಗೋದು, ಮುಂದೆ ಹೈಕಮಾಂಡ್ ಅಂದ್ರೆ ಗೊತ್ತು ರಾಹುಲ್ ಮತ್ತು ಇಲ್ಲೇ ರಾಹುಲ್ ಗಾಂಧಿಯವರು ಮತ್ತು ಜೊತೆ ಸೋನಿಯಾ ಗಾಂಧಿಯವರು ಹೈಕಮಾಂಡ್ ಜೊತೆ ಖರ್ಗೆ ಅವರ ಮಿತ್ತತ್ವ ಸಾಧಿಸೋಕ್ಕೆ ಪ್ರಯತ್ನ ಮಾಡೋದು, ಏನೇನೋ ಏನೇನು ಪ್ರಯತ್ನ ಮಾಡ್ತಾ ಇದ್ದಾರೆ. ಈ ಒಂದು ಸರ್ಕಸ್ ಎಷ್ಟು ಮಟ್ಟಿಗೆ ಯಶಸ್ವಿ ಆಗ್ತದೆ ಏನಾಗ್ತದೆ ಗೊತ್ತಿಲ್ಲ, ಬಟ್ ಪ್ರಯತ್ನ ಮಾತ್ರ ನಡೆಸಿದ್ದಾರೆ. ಯಾಕೆಂದರೆ ಸ್ವಲ್ಪ ಆಲಸ್ಥಾನ ಮಾಡಿದ್ರೂ ಮುಖ್ಯಮಂತ್ರಿ ಸ್ಥಾನ ಡಿ ಕೆ ಶಿ ಜಾರು ಸಾಹಿತಿಗಳು ಇದ್ದಾವೆ. ಒಂದೆಡೆ ಅವ್ರು ಗೆದ್ದರು, ಇವರು ಪರ ಬಂತು, ಸಿದ್ದರಾಮಯ್ಯ ಪರ ನಿರ್ಣಯ ಬಂತು ಅಂದರೆ ಓಕೆ, ಅದೇನು ಪ್ರಶ್ನೆ ಇಲ್ಲ, ಸಿದ್ದರಾಮಯ್ಯ ಮುಂದುವರಿತಾರೆ. ಮತ್ತು ಇತ್ತೀಚಿನ ಡೆವಲಪ್ಮೆಂಟ್ ನಾವು ನೋಡ್ತಾ ಇದ್ದೀವಿ, ಸೂಕ್ಷ್ಮವಾಗಿ ಅಭ್ಯಾಸ ಮಾಡಿದಾಗ ಡಿ ಕೆ ಶಿ ಅವ್ರ ಬದಲಾಗಿ ಡಿ ಕೆ ಶಿ ಅವರು ಒಬ್ಬ ಆರಂಭದಲ್ಲೇನೋ ಅವ್ರನ್ನ ಮುಖ್ಯಮಂತ್ರಿ ಆಗಲೇಬೇಕು ಹಳ್ಳಿಗೆ ಬಿದ್ದಿದ್ದು ಒಂದು ಏನಪ್ಪ ಪ್ರಯತ್ನ ನಡೆಸಿದ್ದು, ಹಲವು ದಿನಗಳವರೆಗೆ ಸಿದ್ದರಾಮಯ್ಯ ಜೊತೆಗೆ ತೆಕ್ಕಾಟಿಗಳಿದ್ದು ಇವೆಲ್ಲ ಒಂದಿಷ್ಟು ಟೀಕೆಗೆ ಒಳಗಾಗಿದ್ದರು ಸಹ ಇತ್ತೀಚೆಗೆ ಅವರು ವರ್ತನೆ ಬದಲಾಗಿದಂಗೆ ಕಾಣ್ತಾ ಇದೆ ಅಂತ. ಯಾಕಂದರೆ ರಾಜಕೀಯದಲ್ಲಿ ಇವತ್ತು ಅವರಿಗೆ ಹೈಕಮಾಂಡ್ದಲ್ಲಿ ಅವರು ಕಮಾಂಡ್ ಇದ್ದರು ಸಹಿತ ವಿಶೇಷವಾಗಿ ಸಿದ್ದರಾಮಯ್ಯನವರು ಮಾಸ್ ಲೀಡರ್ ಇರುವುದರಿಂದ ತಪ್ಪು ಒಪ್ಪೋದಿಲ್ಲ, ತಪ್ಪು ಆಗಿರ್ಬೋದಿಲ್ಲ ಅಂತಲ್ಲ, ತಪ್ಪು ಮಾಡೋದಂಥ ರಾಜಕಾರಣಿ ಇವತ್ತು ಯಾರಿದ್ದಾರೆ ರೀ, ಅಪರಾಧ ಮಾಡೋದಂಥ ರಾಜಕಾರಣಿ ಸಿಗ್ತಾರೆ ನಿಮಗೆ ಅನ್ನೋ ಪ್ರಶ್ನೆ ಇವತ್ತು ಮಾಡಿದೆ. ಅಂಥ ಪ್ರಸಂಗದಲ್ಲ ತಪ್ಪು ಒಪ್ಪುಗಳಿದ್ದಾಗ ಅದನ್ನು ಜನನು ಮರೀತದೆ, ಆಮೇಲೆ ಜನರ ಸಾಮಾನ್ಯ ಒಂದು ಏನಪ್ಪ ಅದರ ಬಿಹೇವಿಯರ್ ಮರೆತು ಬಿಡೋದು ಆಗಿದ್ದೇನೆ. ಹೀಗಾಗಿ ಇವತ್ತಿನ ಎಲ್ಲ ರಾಜಕಾರಣಿಗಳು ಉಳ್ಕೊಂಡು ಬಂದಿದ್ದಾರೆ. ಇಲ್ಲಾಂದ್ರೆ ರಾಜಕಾರಣಿಗಳಿಗೆ ಎಂದೋ ಈ ಒಂದು ದುಷ್ಟಿಂದ ಮಾಯ ಆಗಬೇಕಾಗಿತ್ತು. ಯಾಕಂದರೆ ಜನರ ನೆನಪಿನ ಶಕ್ತಿ ಚೆನ್ನಾಗಿತ್ತಂದರೆ ಇವ್ರನ್ನೆಲ್ಲ ಮನೆ ಕಳಿಸ್ತಾ ಇದ್ದರು ಇಷ್ಟರೊಳಗನ. ನೆರ್ಮಿನ ಶಕ್ತಿನೂ ಸರಿಯಾಗಿದೆ ಅನ್ನೋ ಗೊತ್ತಿಲ್ಲ, ಜೊತೆಗೆ ಇವರಿಗೆ ರಾಜಕೀಯ ಪ್ರಜ್ಞೆ ಇದೇನೋ ಇಲ್ಲವೋ ಗೊತ್ತಿಲ್ಲ. ಯಾಕಂದರೆ ಎಲ್ಲರೂ ಭ್ರಷ್ಟರಿದ್ದಾರೆ,
ಇಲ್ಲ ಅಂತಲೇ ಎಲ್ಲೋ ಒಬ್ಬರ ಕಲ್ಪ ಇರ್ಬೋದು, ಬಟ್ ಇವತ್ತಂತೆ ಅದು ಅಸಾಧ್ಯ ಅಂತ ಹೇಳುವಂಥ ಪ್ರಶ್ನೆ. ಒಬ್ಬ ಸಿದ್ದರಾಮಯ್ಯ ಮೇಲೆ ಭಾಳ ಭರವಸೆ ಇತ್ತು ನಮಗೆ, ಏಯ್ಯಲ್ಲಪ್ಪ ಅವ್ರಲ್ಲಿ ಏನು ಆಗಲಿಕ್ಕಿಲ್ಲ. ಅರ್ಕಾವತಿ ಬಗ್ಗೆ ಏನೋ ಮರ್ತಿದ್ವಿ ನಾವು, ಮತ್ತೆ ಇವು ಹೊಸದು ಮೂಡಾದ ಬಂತು, ಮತ್ತೇನು ಬರ್ತಾ ಇದ್ದಾವೆ. ಮುಂದೆ ಇವರ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಇದ್ದಾಗನ ಇವರ ಮೂಗಿನ ಅಡಿಯಲ್ಲೇನ ಈ ಒಂದು ವಾಲ್ಮೀಕಿ ಹಗರಣ ಆಗೋಗ್ಬಿಡ್ತು. ಅಂದರೆ ಇದರ ಅರ್ಥ ಇವ್ರ ಬಗ್ಗೆನೂ ಒಂದು ಮೊದಲಿದ್ದಂಥ ಒಂದು ಏನು ಆತ್ಮೀಯ ಒಂದು ವಿಶ್ವಾಸ ಇತ್ತು, ಅದು ಇವತ್ತು ಸಹಜವಾಗಿ ಕಳ್ಕೊಂಡು ಹೋಗ್ತಾ ಇದೆ ಅಂತ. ಹೀಗಾಗಿ ಇವತ್ತು ಸಪೋಸ್ ಏನಾದರೂ ನಮ್ಮ ಹೈಕೋರ್ಟ್ ಇದು ತೀರ್ಮಾನ ಮಾಡಿ ಅವ್ರಿಗೂ ಪ್ರೊಸಿಕ್ಯೂಷನ್ ಆರ್ಡರ್ ಮಾಡಿ ಜೊತೆ ಇವ್ರಿಗೂ ಮಾಡಿದರೆ ಮಾತ್ರ ಕಷ್ಟ ಆಗ್ತದೆ. ಆಗ ಅನಿವಾರ್ಯವಾಗಿ ಇವರು ರಾಜೀನಾಮೆ ಕೊಡುವ ಸಂಘ ಬರ್ತದಾಗ ಯಾರು, ಹೂ ಇಸ್ ದ ನೆಕ್ಸ್ಟ್ ಸಿ ಎಮ್ ಆಫ್ ಕರ್ನಾಟಕ ಅನ್ನೋ ದೊಡ್ಡ ಪ್ರಶ್ನೆ ಇದೆ. ಅಂದಾಗ ಸಹಜವಾಗಿನ ಇದಕ್ಕೆ ರೆಡಿ ಮೊದಲಾಗಿದ್ದಾರೆ ಡಿ ಕೆ ಶಿವಕುಮಾರ್. ಕಳೆದ ಹಲವು ದಿನಗಳಿಂದನೂ ಅವರು ಒಟ್ಟಿನಲ್ಲೇ ನಮ್ಮ ಸಿದ್ದರಾಮಯ್ಯ ನೆರಳಾಗಿ ಅವ್ರ ಜೊತೆಗೆ ಬೆಲ್ಲ ತಳ್ಳಿಡೋದು ನೋಡ್ತಾ ಇದ್ವಿ. ನೆರಳು ನೆರಳಾಗಿ ಸಿದ್ದರಾಮಯ್ಯ ಬಿಡ್ತಾ ಇಲ್ಲ. ಮತ್ತು ಇವತ್ತು ಅವ್ರಿಗೂ ಗೊತ್ತದೆ ಸಿದ್ದರಾಮಯ್ಯನವರು ಮಾಸ್ಟರ್ ಇರೋದು ಕಾಂಗ್ರೆಸ್ನಲ್ಲಿ ಬಲಿಷ್ಠ ತಮ್ಮದೇ ಆದಂಥ ಒಂದು ಶಕ್ತಿಯನ್ನು ಪಡ್ಕೊಂಡಿದ್ದಾರಪ್ಪ ಇವತ್ತು ಅಂತೆ. ಇವತ್ತು ಇವ್ರ ಗುರುಗಳಾದಂಥ ಡಿ ಕೆ ಶಿ ಗುರುಗಳಾದಂಥ ಇವತ್ತು ಎಸ್ ಎಂ ಕೃಷ್ಣ ಅವರಾಗಿರ್ಬೋದು ಇನ್ನಾರು ಆಗಿರ್ಬೋದು. ಮತ್ತು ಇದ್ರ ಜೊತೆಗೆ ಇನ್ನೊಂದು ದೊಡ್ಡದು ಏನಪ್ಪ ಅಂತಂದರೆ ಈಗ ಡಿ ಕೆ ಶಿವಕುಮಾರ್ ಅವರು ದೊಡ್ಡ ವೀರ್ಯನ್ನು ಎದುರಾಕೊಂಡ್ಬಿಟ್ಬಿಟ್ಟಿದ್ದಾರೆ. ದೇವೇಗೌಡರನ್ನು ಮತ್ತು ಅವರ ಮಗ ನಮ್ಮ ಕುಮಾರಸ್ವಾಮಿಯನ್ನು ಜೊತೆಗೆ ಈ ಒಂದು ರೇವಣ್ಣ ಅವರನ್ನು, ಯಾಕೆಂದರೆ ರೇವಣ್ಣ ಅವರ ಮಗನ ಕೇಸು ದೊಡ್ಡ ಪ್ರಮಾಣದಲ್ಲಿ ಬೆಳೆದು ಇವರ ಕಾರಣ ಅನ್ನುವಂಥ ಭರಾಢ್ಯವಾದ ನಂಬಿಕೆ ಅವರಲ್ಲದ. ಹೀಗಾಗಿ ಇಷ್ಟೆಲ್ಲ ವೈರಿಯನ್ನು ಕಂಡುಕೊಂಡಾಗ ಸಿದ್ದರಾಮಯ್ಯ ಮಿತ್ರತ್ವ ಅವ್ರಿಗೆ ಅನಿವಾರ್ಯ, ಅಂದು ಇತ್ತು ಹಿಂದೂ ಅದ ಅಂತ ಅನ್ನಿಸ್ತದೆ. ಅದಕ್ಕಾಗಿ ನನ್ನ ಕಷ್ಟ ಸಮಯದಲ್ಲಿ ಇವರು ಇದ್ದಾರಪ್ಪ ನನ್ನ ಜೊತೆಗೆ ಹೈಕಮಾಂಡ್ ಅಲ್ಲದ. ನಮಗೆ ಲೋಕಲ್ ಒಬ್ಬರು ಲೀಡರ್ ಬೇಕಲ್ಲ, ಆ ಲೀಡರ್ ಯಾರು ಅಂದರೆ ಸಿದ್ದರಾಮಯ್ಯ. ಅದೇ ಸತೀಶ್ ಅವರು ಮತ್ತು ಅವ್ರ ಕುಟುಂಬಕ್ಕೆ ಯಾರು ಸಿದ್ದರಾಮಯ್ಯ. ಸಿದ್ದರಾಮಯ್ಯನ ಬಗ್ಗೆ ಎರಡೂ ಇವ್ರು ಡಿ ಕೆ ಶಿಯಲ್ಲೂ ಆಯಿತು, ನಮ್ಮ ಇವರಲ್ಲಿಯೂ ಆಯಿತು, ಸತೀಶ್ ಜಾರಕಿಹೊಳಿ ಆಯಿತು, ಜಾರಕಿಹೊಳಿ ಕುಟುಂಬದಲ್ಲಿ ಆಯಿತು. ಒಂದು ರೀತಿ ವಿಶಿಷ್ಟವಾದ ಗೌರವ. ಹೌದಪ್ಪ, ನಮ್ಮ ಕಷ್ಟ ಸಮಯದಲ್ಲಿ ಇದ್ದಾರೆ, ಇವರು ಆಗಿದ್ದಾರೆ ಅನ್ನುವಂಥದ್ದು. ಈಗ ಗುರು ಅಂತೇಳಿ ಭಾವನೆಯಿಂದ ಹೋದಂಥವ್ರು ಡಿ ಕೆ ಶಿ ಅನಿವಾರ್ಯವಾಗಿ ನಾವು ಇವ್ರನ್ನ ಎದುರಾಕೊಂಡ್ರೆ ನಮಗೆ ಉಳಿಗಾಲ ಇಲ್ಲ, ಕಷ್ಟ ಆಗ್ತದೆ. ಜೊತೆಗೆ ಗೌರ್ಮೆಂಟ್ ಬಿದ್ದು ಹೋಯ್ತಪ್ಪ ಅಂತಂದ್ರೆ ಬಿ ಜೆ ಪಿಗೆ ನಮ್ಮನ್ನು ಹುರಿದು ಮುಗ್ತಾರೆ. ನಮ್ಮಲ್ಲಿ ಈಗಾಗಲೇ ಸಿ ಬಿ ಐ ಅದ, ಇನ್ನೂ ಹೋಗಿಲ್ಲ ಅದು ಸಿ ಬಿ ಐ ಭಯ. ಯಾಕೆಂದರೆ ಸಿ ಬಿ ಐ ಇನ್ನೂ ಮತ್ತು ಸುಪ್ರೀಂ ಕೋರ್ಟ್ಗೆ ಹೋಗಿದೆ. ಜೊತೆಗೆ ಯತ್ನಾಳವ್ರು ಬೆಳೆದು ಬಿಟ್ಟಿದ್ದಾರೆ, ಹೆಗಲೇ ಇಲ್ಲದ ಭೂತಾಳ ನನಗೆ ನೀನು ಬಡಕಲ್ಪ ನಾನು ಅಂತ ಅವ್ರಿಗೊಂದು ಬೆಳೆಸಿದ್ದಾರೆ. ಆ ಮತ್ತೆ ಶುಗರ್ ಫ್ಯಾಕ್ಟ್ರಿ ಸಲುವಾಗಿ ಇವು ಒಬ್ರಿಗೊಬ್ಬರಿಗೆ ಈ ರೀತಿಯಾಗಿ ಒಂದು ಅತ್ಯಂತ ವೈಯಕ್ತಿಕ ಎನಿಮಿಟಿ ಹಿನ್ನೆಲೆಯಲ್ಲಿ ರಾಜಕಾರಣ ಬೆಳಿಗ್ಗೆ ಇವತ್ತು ಈ ನೆಲೆಯಲ್ಲಿ ಇವತ್ತೇನಪ್ಪ ಅಂತಂದ್ರೆ ಡಿ ಕೆ ಶಿ ಅವರಿಗೆ ಅನಿವಾರ್ಯ ಆಗಿದ್ದಾರೆ ಸಿದ್ದರಾಮಯ್ಯನವರು. ಅದೇ ರೀತಿಯಾಗಿ ಇವತ್ತು ಸತೀಶ್ ಅವರಿಗೂ ಭಯ ಹೋಗ್ಬಿಟ್ಟದ. ಸಪೋಸ್ ಏನಾದರೂ ಹಿಂಗೆ ಆಯ್ತಪ್ಪ ಅಂತಂದರೆ ಇವರು ಅಧಿಕಾರ ಬಿಟ್ಟಿಳಿದ್ ಬಂತಂದ್ರೆ ಡಿ ಕೆ ಶಿದ್ ಮೇಲುಗೈ ಆಗ್ತದೆ ಅಂತೇಳಿ. ಅದಕ್ಕಾಗಿ ಮೇಲ್ಮೇಲೆ ಅವರು ಒಂದು 10-20 ಜನ ನಮ್ಮ ಜೊತೆಗಿದ್ದಾರೆ ನಾವು ಹಾಗೆ ಹೀಗೆ ಮೀಡಿಯಾ ಅಂತ ನಮ್ಗೆ ಗೊತ್ತದ. ಒಂದಿಷ್ಟು ಏನೋ ತಮಗೆ ಹೇಗೆ ಬೇಕು ಹಂಗೆ ತಿರುಗಿಸಿ ಬರೆಯುವುದು ನಾವೆಲ್ಲ ಮಾಡ್ತಾ ಇರ್ತೀವಿ. ಯಾಕಂದ್ರೆ ನಮ್ಗೆ ಹೊಟ್ಟೆ ನಡಿಬೇಕಾಗಿರ್ತದೆ. ಇನ್ನೊಂದು ಒಬ್ಬನ ಹಿಡ್ಕೊಂಡು ಹೇಳ್ತಾ ಇದ್ದೀನಿ ನಾನು ಬಿಟ್ಟಂತಲ್ಲ, ಯಾಕಂದ್ರೆ ಮೀಡಿಯಾ ಬದುಕಬೇಕಾಗಿದೆಪ್ಪ ಅಂದರೆ ಇವತ್ತು ಅನಿವಾರ್ಯ ಇಂಥವು ಏನಾದರೂ ಗಿಮಿಕ್ ಮಾಡ್ತಾ ಇರ್ತದೆ. ಅದಕ್ಕೆ ಅವರ ಸದುಪಯೋಗ ದುರುಪಯೋಗ ಮಾಡ್ಕೊಳ್ತಾ ಇರ್ತಾರೆ. ಈ ನೆಲೆಯಲ್ಲಿ ಒಂದು 20 ಜನ ಇದ್ದಾರೆ, 30 ಜನ ಇದ್ದಾರೆ, ಒಳಿತಾರೆ, ಬಿ ಜೆ ಪಿ ಹೋಗ್ತಾರೆ, ಸತೀಶ್ ಅವರು ಅಲ್ಲಿ ಬಿ ಜೆ ಪಿ ಗೌರ್ಮೆಂಟ್ ಮಾಡ್ತಾರೆ ಹಾಗೆ ಹೀಗೆ. ಜೊತೆಗೆ ಬಿ ಜೆ ಪಿಯಲ್ಲಿ ರಮೇಶ್ ಜಾರಕಿಹೊಳಿ ಅವರು ಇದ್ದಾರೆ, ಹೀಗಾಗಿ ಎಲ್ಲರಿಗೂ ರಮೇಶ್ ಇದ್ದಾರೆ, ಜೊತೆಗೆ ಬಾಲಚಂದ್ರ ಅವರು ಇದ್ದಾರೆ, ಇವರೆಲ್ಲರೂ ಕೂಡಿದ್ರೆ ಅಂದರೆ ಒಂದು ಶಕ್ತಿ ಆಗ್ತಾರೆ. ಇವರು ಬಿ ಜೆ ಪಿ ಹಾರ್ಬೋದು ಕಾಂಗ್ರೆಸ್ನ ಹಲವು ಎಮ್ ಎಲ್ ಎಗಳನ್ನು ತೊಗೊಂಡು ನಂದು ಒಂದು ಹಗ ಕ್ರಿಯೇಟ್ ಮಾಡ್ತಾ ಇದ್ದಾರೆ. ಅದರಿಂದ ಅಂದಷ್ಟು ಸುಲಭಿಲ್ಲ, ಯಾಕಂದರೆ 10-20 ಇದ್ರೆ ಏನೋ ಆಗ್ಬೋದಾಯಿತು. ಆಗ 17 ಕುಡಿಸ್ಬೇಕಾದ್ರೆ ರಮೇಶ್ ಅವ್ರಿಗೆ ಎಷ್ಟು ತೊಂದರೆ ಆಗೋದು ಗೊತ್ತದೆ. ಒಂದು 3 ಜನ ಅವ್ರು ಬೆನ್ನೆ ತಿಳ್ಕೊಂಡಿ, ಉಳಿದವರು ತಾವು ಬಂದರು ಅನಿವಾರ್ಯ ಇತ್ತು ಬಂದರು. ಆಮೇಲೆ ಬರೇ 3 ಜನ ಅಂದ್ರೆ ಒಬ್ಬ ಶ್ರೀಮಂತ್ ಪಾಟೀಲರು, ಇನ್ನೊಬ್ಬರು ಅವ್ರ ಮಿತ್ರ ಅಂತ ಕುಮಟಳ್ಳಿ ಅವರು, ಇವರೊಬ್ಬರು 3 ಜನ ಬಂದರು. ಮತ್ತು ಇಲೆಕ್ಷನ್ದಲ್ಲಿ ಅಂತ ರಿಸಲ್ಟ್ ನಿಮಗೆ ಗೊತ್ತದೆ ಏನಾಯಿತು ಅಂತ. ಅಮಿತ್ ಶಾ ಅವರು ಸಾಕಷ್ಟು ವಿಶ್ವಾಸ ಇಟ್ಟಿರೋ ಮೇಲೆ ಒಂದಿಷ್ಟು ಲಾಸ್ಟ್ ಟೈಮ್ ನಮ್ಮದು 10 ಜನ ಇದ್ದಾರೆ, ಇನ್ನೂ ಹೆಚ್ಚು ತೊಗೊಂಬರ್ತಾರೆ ಅಂತೇಳಿ 15 ಜನ 17 ಜನರಲ್ಲೇ ಅದೇನು ಆಗಲಿಲ್ಲ. ಕಾಂಗ್ರೆಸ್ ಮ್ಯಾಕ್ಸಿಮಮ್ ಆಗಿ ಆರಿಸಿ ಬಂತು. ಇವತ್ತು ಕಾಂಗ್ರೆಸ್ ಪ್ರಾಬಲ್ಯವನ್ನು ಪಡೋದು ಅನ್ನೋದು ನಾವು ನೋಡ್ತಾ ಇದ್ದೀವಿ. ಅಂದರೆ ಹೀಗಾಗಿ ಈಗೇನಾಗಿದೆಪ್ಪ ಅಂತಂದರೆ ಇವರು ಸತೀಶ್ ಅವರು ಮತ್ತು ಈ ಹೊಡ್ಕೊಂಡು ಹೋಗ್ತಾರೋ ಅಥವಾ ಇಲ್ಲೇ ಉಳಿತಾರೋ ಅನ್ನೋದು ಒಂದು. ಯಾಕಂದರೆ ಡಿ ಕೆ ಶಿ ಬಲಿಷ್ಠ ಆಗೋದವ್ರು ಬೇಡ ಆಗ್ಯದ. ಯಾಕಂದರೆ ಡಿ ಕೆ ಶಿ ಅವರು ಬಲಿಷ್ಠ ಆದರಪ್ಪ ಅಂದರೆ ಸಹಜದ ಸತೀಶ್ ಅವರು ಆಯಿತು, ಡಿ ಕೆ ಶಿ ಅವರು ಆಯಿತು, ರಮೇಶ್ ಜಾರಕಿಹೊಳಿ ಅವರು ಆಯಿತು, ಬಾಲಚಂದ್ರ ಆಯಿತು, ಇವತ್ತಿನ ಯಾವುದೇ ರಾಜಕಾರಣಿ ಆಗಿರ್ಬೋದು ಅವರೆಲ್ಲರೂ ತಮ್ಮ ಎದುರಾಳಿಗಳನ್ನು ಬೆಳೆಸ್ಕೊಳ್ಳೋದಿಲ್ಲ. ಯಾಕೆ ಬೆಳೆಸ್ಕೊಳ್ಳೋದಿಲ್ಲಪ್ಪ ಅಂತಂದ್ರೆ ನಮ್ಮ ರಾಜಕೀಯ ಅಸ್ತಿತ್ವ ಕೂತು ಬರ್ತದೆ ನಾಳೆ ಅಂತೇಳೆ. ಇದು ಸರ್ವೇ ಸಾಮಾನ್ಯವಾದ ಸತ್ಯ. ಅದೇ ರೀತಿ ಗೋಕಾಕ್ ತಾಲೂಕಲ್ಲಿ ಯಾರು ವಿರೋಧಿಗಳು ಹುಟ್ಕೊಳ್ತಾ ಇಲ್ಲ, ಕಾರಣ ಇಷ್ಟ ಅಲ್ಲಿ ಬೆಳಿಗ್ಗೆ ಕೊಡೋದಂಗೆ ಇವರು ವ್ಯವಸ್ಥೆ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಅಲ್ಲೂ ಡಿ ಕೆ ಶಿಗೋದು ಅಷ್ಟೇ ಪರಿಸ್ಥಿತಿ. ಆದರೆ ಒಂದು ಪ್ಲಸ್ ಪಾಯಿಂಟ್ ಏನಂತಂದರೆ ಈ ನಮ್ಮ ಡಿ ಕೆ ಶಿ ಅವರಿಗೆ ಅಥವಾ ಮೈನಸ್ ಪಾಯಿಂಟ್ ಹೇಳ್ರಿ,
ಅಲ್ಲೇ ದೇವೇಗೌಡರ ಕುಟುಂಬ ಒಂದು ದೊಡ್ಡ ಬಲಿಷ್ಠವಾಗಿ ಬೆಳೆದಲ್ಲ, ಅದು ಆ ಭಾಗದಾಗ ಇಲ್ಲಿ ಜಾರಕಿಹೊಳಿ ಕುಟುಂಬ ಇದ್ದಾಗ ಇವರಿಂದ ಒಂದು ಕೈ ಮುಂದಿದ್ದಾರೆ ಅವರು. ಯಾಕಂದ್ರೆ ಮನೆಯಲ್ಲಿ ಪ್ರಧಾನಿ ಆದರು, ಮುಖ್ಯಮಂತ್ರಿ ಆದರು, ಉಪಮುಖ್ಯಮಂತ್ರಿ ಆದರು, ಎಲ್ಲನೂ ಆಗಿದ್ದಾರೆ ಅವ್ರ ಮನೆಯಲ್ಲೇ. ಹೀಗಾಗಿ ಇವತ್ತು ಅವ್ರು ಎದುರು ಹಾಕೊಂಡ್ರೆ ಡಿ ಕೆ ಶಿ ಎದುರು ರಾಜಕೀಯ ಮಾಡಬೇಕಾಗಿದೆ. ಅದಕ್ಕಾಗಿ ಅವರು ಇವತ್ತು ಸಿದ್ದರಾಮಯ್ಯವರು ಅನಿವಾರ್ಯ ಆಗಿದ್ದಾರೆ. ಅನಿವಾರ್ಯ ಕೇಳ್ತಲ್ಲ ರೀ, ಬೇರೆದಲ್ಲ. ಅದಕ್ಕಾಗಿ ಡಿ ಕೆ ಸಿ ಅವರು ಇವತ್ತು ಬಕಪಕ್ಷಗಳು ಹೋಗ್ತಾ ಇದ್ದಾರೆ. ಸಪೋಸ್ ಏನಾದರೂ ಸಿದ್ದರಾಮಯ್ಯವ್ರು 9 ತಾರೀಕು 11 12 ತಾರೀಕು ಅಂತ ಇದ್ದಾರೆ, ಅಷ್ಟರೊಳಗೆ ಆ ಗದ್ದುಗಿಂದ ಇಳಿದು ಬಂತಪ್ಪ ಅಂದ್ರೆ ಸಹಜವಾಗಿನ ನನ್ನ ಏನಪ್ಪ ಅಂತಂದ್ರೆ ಮುಖ್ಯಮಂತ್ರಿ ಸ್ಥಾನಕ್ಕೆ ಪ್ರಪೋಸ್ ಮಾಡೋದು ಒಂದು ವ್ಯವಸ್ಥೆ ಮಾಡ್ಕೊಳ್ಳಿ ಹೆಚ್ಚಿದ್ದಾರೆ ಅವರು. ಸ್ವತಃ ಸಿದ್ದರಾಮಯ್ಯ ಸತ್ತ ಈ ಮಾತನ್ನು ಒಪ್ಕೋಬೇಕು ಅನ್ನುವಂಗೆ. ಯಾಕಂದರೆ ಸಿದ್ದರಾಮಯ್ಯ ನಮ್ಮ ನಾಯಕಪ್ಪ, ಡಿ ಕೆ ಸುರೇಶ್ ಅಂತ ಸ್ಪಷ್ಟ ಹೇಳ್ತಾ ಇದ್ದಾರೆ. ನಮ್ಮ ನಾಯಕರವರು ಮುಂದಿನ 5 ವರ್ಷ ಅವರ ಸಿ ಎಂ, ನಾವ್ಯಾರೂ ಇಲ್ಲ, ನಮ್ಗೆ ಅದರ ಆಶೆ ಇಲ್ಲ, ಸ್ಪಷ್ಟವಾದ ಮಾತುಗಳು ಮಾತಾಡ್ತಾ ಇದ್ದಾರೆ. ಇದೇನು ಸೂಚಿಸ್ತದೆ ಅಂದ್ರೆ ನಾವು ಕೆಲವೊಮ್ಮೆ ಎಲ್ಲದಕ್ಕೂ ನಾವು ಏನಪ್ಪ ಅಂದ್ರೆ ಭೇದೋಪಾಯ ದಂಡೋಪಾಯ ಮಾಡೋದಲ್ಲ, ಜೊತೆಗೆ ನಾವು ನಿಜವಾಗಿ ಸ್ನೇಹವನ್ನು ತೋರಿಸಿ ನಾವು ಗೆಲ್ಲಕ್ಕೆ ಸಾಧ್ಯ, ಸಾಮೋಪಾಯ ಸಾಮೋಪಾಯದಿಂದ ನಾವು ಗೆಲ್ಲಕ್ಕೆ ಸಾಧ್ಯ ಇದೆ ಅನ್ನುವಂಥ ವಿಚಾರಕ್ಕೆ ಡಿ ಕೆ ಶಿ ಅವರು ಬಂದಿದ್ದಾರೆ. ಇದು ಹೆಚ್ಚು ತಳಮಳಕಾರ ಆಗಿದೆ ಸತೀಶ್ ಅವರಿಗೆ. ಯಾಕಂದ್ರೆ ಅವ್ರು ವಿರೋಧ ಮಾಡದೇ ಇದ್ರೆ ಸಹಜವಾಗಿ ಸತೀಶ್ ಅವ್ರಿಗೆ ಬಲವಾಗಿತ್ತು, ಇಲ್ಲ ಸತೀಶ್ ಅವರು ತಮ್ಮ ಇನ್ನೊಬ್ಬರು ಜಿ ಪರಮೇಶ್ವರ ಅಯ್ಯನವರಿಗೆ ಸಪೋರ್ಟ್ ಮಾಡ್ಬೋದಾಗಿತ್ತು. ಯಾಕೆಂದರೆ ಈ ತುರ್ತು ಮುಖ್ಯಮಂತ್ರಿ ಮಾಡ್ತಾರಲ್ಲೋ ಗೊತ್ತಿಲ್ಲ ರಾಜ್ಯ ಮಟ್ಟದಲ್ಲಿ ಸತೀಶ್ ಅವ್ರನ್ನ. ಯಾಕೆಂದ್ರೆ ಅವ್ರಿಗಂತೂ ಹಿರಿಯರು ದೊಡ್ಡವರು ಇದ್ದಾರಲ್ಲೇ, ಅವ್ರು ಇದ್ದಂಥವ್ರು ಅದರಲ್ಲೂ ಎಸ್ ಸಿ ಒಂದು ಕೊಡಬೇಕಂತಂದ್ರೆ ಇಲ್ಲ ಖರ್ಗೆ ಅವ್ರು ಕೊಡ್ತಾವ್ರು, ಇವ್ರೇನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಖರ್ಗೆ ಅವ್ರು ಸೇಮ್ ಆದ್ರೆ ಇವ್ರೇನು ಮಾಡ್ಲಿಕ್ಕೆ ಸಾಧ್ಯ, ಇವ್ರೇನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ಜೊತೆ ಡಿ ಕೆ ಶಿನೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಖರ್ಗೆ ಅವ್ರು ಆದರಪ್ಪ ಅಂತಂದ್ರೆ ಹೆಚ್ಚಿಗೆ ಲಾಭ ಡಿ ಕೆ ಶಿ ಅವ್ರಿಗೆ ಆಗ್ತದೆ ಅನ್ನೋದು ಅಷ್ಟು ಸತ್ಯ. ಹೀಗಾಗಿ ಇದು ದೊಡ್ಡ ಸಂಕಟದ ಸ್ಥಿತಿ ನಮ್ಮ ಸತೀಶ್ ಅವರು ನಿರ್ಮಾಣ ಆಗಿದ್ದೆ. ಅವರು ಓಡಾಡ್ತಾ ಇದ್ದಾರೆ, ಅಲ್ಲಿ ಇಲ್ಲಿ ಎಲ್ಲ ಭೇಟಿ ಆಗ್ತಾ ಇದ್ದಾರೆ, ಪ್ರಭಾವ ಬೀರಲಿಕ್ಕೆ ಪ್ರಯತ್ನ ಇದ್ದಾರೆ, ನಾನು ವೈದ್ಯನ ಪೈಲಿ ಅನ್ನೋದು ತೋರಿಸ್ತಾ ಇದ್ದಾರೆ ತಮ್ಮ ಅಸ್ತಿತ್ವದ ಬಗ್ಗೆ. ಹೀಗಾಗಿ ಇವತ್ತು ಕರ್ನಾಟಕ ರಾಜಕೀಯದಲ್ಲಿ ಅದು ಕಾಂಗ್ರೆಸ್ ರಾಜಕಾರಣದಲ್ಲೇ ಇವತ್ತು ಒಂದು ರೀತಿ ಏನಪ್ಪ ಅಂದ್ರೆ ಹಾವು ಏನಿ ಆಟ ನಡೆದಪ್ಪ ಅಂತ ಯಾರು ಯಾರನ್ನ ಇಲ್ಲಿ ಹೆಂಗೆ ಹೊಡಿತಾರೆ ಹೇಳಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ರಾಜಕಾರಣದಲ್ಲಿ ಇದೆ ಸರಿಯಾದ ಹಾದಿ. ಇವತ್ತಿನ ರಾಜಕಾರಣದ ದೃಷ್ಟಿ ಇಟ್ಕೊಂಡ ಅದು ಮತ್ತೆ ಬೇರೆ, ನಿಜವಾದ ರಾಜನೀತಿ ಬೇರೆ ಇರ್ತದೆ. ಬಟ್ ರಾಜಕೀಯದಲ್ಲಿ ಏನಾಗಿಬಿಟ್ಟದಪ್ಪ ಅಂದ್ರೆ ರಾಜನೀತಿ ಇವತ್ತು ಉಳಿದಿಲ್ಲ ಯಾವುದೇ ಒಂದು ಪಕ್ಷದಲ್ಲಿ, ರಾಜಕೀಯ ಉಳಿದಿಲ್ಲ. ರಾಜನೀತಿ ಬೇರೆ, ನೀತಿ ಇರ್ತದಲ್ಲ, ಇಲ್ಲಿ ನೀತಿ ಇಲ್ಲ. ಎದುರಾಳಿ ಹೊಡೆದಕ್ಕೆ ಯಾವುದೇ ಮಾರ್ಗದಲ್ಲಿ ಹೊಡೆದು ಹೊಡೆದಪ್ಪ, ಪಾರ್ಟಿ ಒಡಾದರೂ ಮಾಡ್ಕೊಳ್ಳೋದು, ತಮ್ಮಂದಿನ ಹೆಚ್ಚು ಮಾಡ್ಕೊಳ್ಳೋದ್ರೂ ಮಾಡ್ಕೊಳ್ಳೋದು, ದುಡ್ಡು ಕೊಟ್ಟಾದರೂ ಮಾಡ್ಕೊಳ್ಳೋದು, ಸಾರ ಹೆಂಚಾದರೂ ಮಾಡ್ಕೊಳ್ಳೋದು, ಮತ್ತೆ ಮಾಡಿದ್ರೂ ಹಚ್ಕೊಳ್ಳೋದು, ಒಟ್ಟು ಅದಕ್ಕೆ ಹೇಳೋದು. ಅದಕ್ಕೆ ಹೇಳ್ದಲ್ಲ, ಯುದ್ಧ ಮತ್ತು ಪ್ರೀತಿಯಲ್ಲಿ ಏನು ಬೇಕಾದರೂ ಸಹಿಪ, ಹಾಗೆ ಯುದ್ಧ ರಾಜಕೀಯ ಯುದ್ಧದಲ್ಲಿ ಬೇಕಾದ ಮಾಡಲಿಕ್ಕೆ ಸಾಧ್ಯವಾಗಿದ್ದಾವೆ. ಹೀಗಾಗಿ ಈ ಹಿನ್ನೆಲೆಯಲ್ಲಿ ಇವತ್ತು ಸಿದ್ದರಾಮಯ್ಯರ ಈ 9ನೇ ತಾರೀಕಿನ ಡಿಸಿಷನ್ ಭಾಳ ಮುಖ್ಯ ಅದ. ಇದು ಏನು ಮಾಡಬಹುದು ಅಂತೇಳಿ ಕರ್ನಾಟಕದ ರಾಜಕೀಯದಲ್ಲೇ ಒಂದು ಏನಪ್ಪ ಅದರಲ್ಲೂ ಕಾಂಗ್ರೆಸ್ನಲ್ಲೇ ಅಲ್ಲೂ ಕಲ್ಲೂ ಮಾಡುವುದೋ ಅಥವಾ ಸಹಜವಾಗಿ ಅಧಿಕಾರ ಹಸ್ತಾಂತರ ಆಗ್ತದನೋ, ಇಲ್ಲ ನಮ್ಮ ಸಿದ್ದರಾಮಯ್ಯರು ಉಳ್ಕೊಂಡು ಹೋಗ್ತಾರೋ ಅನ್ನುವಂಥದ್ದು ಎಲ್ಲ ಸಾಧ್ಯತೆಗಳಿದ್ದಾವೆ. ಯಾಕಂದರೆ ಅವರು ಸ್ವತಃ ಬುದ್ಧಿವಂತರು, ಸಿದ್ದರಾಮಯ್ಯನವರು ಇವರೆಲ್ಲರಿಗಿಂತಲೂ ಬುದ್ಧಿವಂತರು, ಅಷ್ಟೆಲ್ಲ ಅನುಭವ ಅದ. ಅವರು ಅಷ್ಟು ಭಯ ಇದ್ದಿದ್ದರೆ ಅವರು ಓಡಿ ಹೋಗಿ ಪ್ರಯತ್ನ ಮಾಡ್ತಿರಲಿಲ್ಲ. ಬೇಡ, ಅನಿವಾರ್ಯವಾಗಿ ನಮ್ಗೆ ಹೋಗಿ ಪ್ರಸಂಗ ಬಂದದ ಇವತ್ತು ಆ ಮಾತು ಬೇರೆ. ಆದರೆ ಒಂದೇನಪ್ಪ ಅಂದ್ರೆ ಇದರಲ್ಲಿ ಏನು, ಅವರ ಮುಖ್ಯಮಂತ್ರಿ ಇದ್ದರೆ ಮುಖ್ಯಮಂತ್ರಿ ಇದ್ದ ಅವಧಿಯಲ್ಲಿ ಆಗಲಿ, ಉಪಮುಖ್ಯಮಂತ್ರಿ ಇದ್ದ ಅವಧಿಯಲ್ಲಿ ಆಗಲಿ ಈ ಘಟನೆ ಆಗಿಲ್ಲ ಅನ್ನೋದು. ಹೌದು, ಪ್ರಭಾವ ಆಗೋದಕ್ಕಂತ ಸಾಧ್ಯ ಇಲ್ಲ ಅಂತಲ್ಲ, ಒಂದು ರಾಜಕಾರಣದಲ್ಲಿ ಇದ್ದಾರಪ್ಪ ಅಂತಂದ್ರೆ ಪ್ರಭಾವ ಹಾಗೆ ಆಗ್ತಿರ್ತದೆ, ಪ್ರಭಾವ ಇಲ್ಲಪ್ಪ ಅಂತ ಹೇಳಿಕ್ ಆಗುವುದಿಲ್ಲ. ಇಲ್ಲ ರೀ, ನಾವೇನು ಮಾನ ಮಾಡಿದ್ದೀನಿ, ಎಲ್ಲಿ ಇದ್ದೀನಿ, ಡಾಕ್ಯುಮೆಂಟ್ಸ ಎಲ್ಲಿ ಸೈನ್ ಮಾಡಿದ್ದೀನಿ, ಆರ್ಡರ್ ಏನು ಮಾಡಿದ್ದೀನಿ ಹಿಂಗೆ ಕೇಳ್ಬೋದು ಇವತ್ತು. ಆದರೆ ಪ್ರಭಾವ ಇರ್ತದೆ ಇಲ್ಲಂತಲ್ಲ. ಎಂಥ ನಮ್ಮ ಎಚ್ ಕೆ ಅವರು, ನಮ್ಮ ಏನಪ್ಪ ಅಂದ್ರೆ ಕುಮಾರಸ್ವಾಮಿಗಳು ತಮ್ಮ ಮಗ ತಪ್ಪು ಮಾಡಿದರು, ಮಾಡಿದ್ರು ಸಹಿತ ಆಡಿದಾಗ ನೀನು ಆರೋಪಿ ಅಷ್ಟ ಅಪರಾಧಿ ಅಲ್ಲ ಅಂತ ಹೇಳಿದರು. ಸ್ವತಃ ತಮ್ಮ ಬಗ್ಗೆನೂ ಸಹಿ ಮಾಡಿದರು ಸರ್. 555 ಎಕರೆ ಖನಿಜ ಭೂಮಿ, ಅತ್ಯಂತ ಸಂಪತ್ ಭರಿದ ಭೂಮಿ, ತಾವು ಸ್ವತಃ ಸಹಾಯ ಮಾಡಿ ಒಂದು ದಿವಸ ಎಲ್ಲ ಮುಗಿಸ್ಕೊಂಡಾರ. ಆದರೆ ಇವತ್ತು ಅಲ್ಲಗಡಿತಾರೆ, ನಾ ಮಾಡಿಲ್ಲಪ್ಪ ಅದಿಲ್ಲ ನಂಗೆ ಗೊತ್ತಿಲ್ಲ ಅನ್ನೋ ಮಾತಾಡ್ತಾ ಇದ್ದಾರೆ. ಅಂದಾಗ ಸಿದ್ದರಾಮಯ್ಯನವರು ಈ ರೀತಿ ಮಾತಾಡೋ ಸಲ್ಲಿಸದ. ಆದರೆ ಅವರಷ್ಟು ದೊಡ್ಡ ಪ್ರಮಾಣದಾಗಿಲ್ಲ, ಇಲ್ಲಿ ಆಗಿದ್ದು ಸಾಲದ, ಆದರೂ ದೊಡ್ಡದಾಗಲಿ ಸಾಲದಾಗಲಿ ಅಪರಾಧ ಅಪರಾಧ. ಆ ದಿಸೆಯಲ್ಲೇ ಸಿದ್ದರಾಮಯ್ಯವರಿಗೆ ಶಿಕ್ಷೆ ಆಗಬಹುದೇನೋ, ಅಂದರೆ ಪ್ರಶಿಕ್ಷಣ ಮುಂದುವರೆದ ಒಂದು ಹಂತಕ್ಕೆ ಬರ್ಬೋದೇನೋ ಅಂತ ಒಂದು ಅನ್ನಿಸ್ತದೆ. ಬಟ್ ಆದರೆ ಅದರಲ್ಲಿ ಸಹಿ ಮಾಡಿಲ್ಲ ಅನ್ನೋದು ಇದು ಅಷ್ಟು ಸತ್ಯ. ಸಹಿ ಮಾಡಿಲ್ಲ ಅವ್ರ ಸಮಯದಲ್ಲೇ, ಅವರ ಅಧಿಕಾರದಲ್ಲಿ ಸಮಯದಲ್ಲಿ ಇದಾಗಿಲ್ಲ. ಒಂದೊಂದು ಸಮಾಧಾನ ಸಂಕರ ಸಂಗೈತಿ ಅನ್ಬೋದು ನಾವು, ಸಮಾಧಾನಕರ ಬಹುಮಾನ ಅನ್ಬೋದು.
ಬಟ್ ಇದು ಈ ರೀತಿ ನಡೆದಿದ್ರೆ ಉಳಿಬೋದಪ್ಪ ಸಿದ್ದರಾಮಯ್ಯ ಅಂತ ಮ್ಯಾಕ್ಸಿಮಮ್ ಅನಿಸಿದ್ರು ಏನು 50% ಗ್ಯಾರಂಟಿ ಇಲ್ಲ. ಯಾಕಂದರೆ ಎದುರಾಗೋ ಬಿ ಜೆ ಪಿಗರಿದ್ದಾರೆ, ಜೆ ಡಿ ಎಸ್ಗರಿದ್ದಾರೆ ಅವರು ಸಹಿತ ಇವತ್ತು ಅಸ್ತಿತ್ವ ಪ್ರಶ್ನೆ ಅದ. ಅವ್ರದ್ದು ಎಚ್ ಡಿ ಕುಮಾರಸ್ವಾಮಿಗಳದ್ದು ಅಸ್ತಿತ್ವ ಪ್ರಶ್ನೆ ಅದ, ಜೊತೆಗೆ ಇವ್ರದ್ದು ಅಸ್ತಿತ್ವ ಪ್ರಶ್ನೆ ಅದ, ಜೊಲ್ಲೆ ಅವ್ರದ್ದು ಅದ, ಇನ್ನೊಂದವ್ರದ್ದು ಅದ, ಒಟ್ಟು ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಎರಡದ್ರದ್ದು ಭವಿಷ್ಯದ ಹೇಳಿ ಅವರು ಇದನ್ನು ಟಾರ್ಗೆಟ್ ಮಾಡೋಕೆ ಹೋಗ್ಬಿಟ್ಟಿದ. ಇದನ್ನು ನಾವು ವಿನ್ ಆಗಲೇಬೇಕು ಅಂತೇಳಿ ಎರಡೂ ಪಕ್ಷಗಳು ಅಸಾಧಾರಣ ಇದ್ದಾರೆ ಇಬ್ಬರು. ಹೀಗಾಗಿ ಈ ಅಸಾಧಾರಣವಾದ ಕುಸ್ತಿಯಲ್ಲೇ ಏನು ಬೇಕಾದರೂ ರಿಸಲ್ಟ್ ಆಗ್ಬೋದು. ಒಂದು ಸಿದ್ದರಾಮಯ್ಯನವರು ಮೇಲೆ ಪ್ರಶಿಕ್ಷ ಮುಂದುವರಿಬೋದು, ಇಲ್ಲ ಇವ್ರ ಜೊತೆಗೆ ಅವರು ಮೂರು ಜನರು ಕೂಡಿಸಿ ಎಲ್ಲರದ್ದು ಆಗಲಪ್ಪ ಅಂತ ಆರ್ಡರ್ ಬರ್ಬೋದು, ಇಲ್ಲ ಇದು ಬಿಟ್ಟು ಇಲ್ಲ ತಪ್ಪಾಗಿಲ್ಲ ಇದ್ರದ್ದು ಅಂತೇಳಿ ಸಿದ್ದರಾಮಯ್ಯ ಉಳಿದು ಹೋಗ್ಬೋದು. ಇವೆಲ್ಲನೂ ಸರಿ, ಏನು ಬೇಕಾದ್ರೆ ಆಗ್ಬೋದು. ಯಾಕಂದರೆ ಅದು ಡಿಪೆಂಡ್ ಅಪಾನ್ ಇವತ್ತಿನ ನಾಳೆಯ ಸಿಚುವೇಶನ್ ಮೇಲೆ ಮತ್ತು ಈ ನ್ಯಾಯಾಲಯರ ಅಥವಾ ನ್ಯಾಯಾಧೀಶರ ಒಂದು ಅವರ ಐಕ್ಯೂ ಬುದ್ಧಿಮತ್ತೆಗೆ ಮತ್ತು ಅವರ ಪ್ರಾಮಾಣಿಕತೆಗೆ ಹೊಳೆಯುವಂಥ ವಿಷಯ. ಹೀಗಾಗಿ ಏನು ಬೇಕಾದ್ರೂ ಡಿಸಿಷನ್ ಆಗ್ಬೋದು. ಅದಕ್ಕೆ ಈ ನೆಲೆಯಲ್ಲಿ ನಾವು ಇವತ್ತಿನ ಯಾಕೆ ವಿಶ್ಲೇಷಣೆ ಮಾಡ್ತಾ ಇದ್ದೀವಪ್ಪ ಅಂತಂದರೆ, ಅದರ ನಂತರ ಸಪೋಸ್ ನಮ್ಮ ಸಿದ್ದರಾಮಯ್ಯನವರು ಇಳಿಯು ಪ್ರಸಂಗ ಮತ್ತು ಗದ್ದಿಗೆ ಬಿಟ್ಟಂದ್ರೆ ಯಾರು ಅಂದಾಗ ಸಹಜವಾಗಿಯೇ ಎಲ್ಲರೂ ಮಾತಾಡ್ತಾರೆ, ಇಲ್ಲಪ್ಪ ಡಿ ಕೆ ಶಿವಕುಮಾರ್ ಅಂತ. ಯಾಕಂದರೆ ದಕ್ಷಿಣ ಕರ್ನಾಟಕದಲ್ಲಿ ನಿಮಗೆ ಗೊತ್ತದೆ ಹೆಚ್ಚಿಗೆ ಡಿ ಕೆ ಶಿವಕುಮಾರ್ ಪವರ್ಫುಲ್ ಇದ್ದಾರೆ. ಇಲ್ಲ ಉತ್ತರ ಕರ್ನಾಟಕದಲ್ಲಿ ಈಗ ಸ್ವಲ್ಪ ಇವರು ಇತ್ತೀಚೆಗೆ ನಮ್ಮ ಜಾರಿಗಿರಿ ಕುಟುಂಬದವರು ಎಲ್ಲರೂ ಏನು ವಿಶ್ವಾಸ ತೊಗೊಂಡು ರಾಜಕೀಯ ಮಾಡ್ತಾ ಇದ್ದಾರೆ, ಹೊಸ ರಾಜಕೀಯ ಮಾಡ್ತಾ ಇದ್ದಾರೆ, ಹಿಂದಿನ ರಾಜಕೀಯನ ಬಿಟ್ಟ ಇವತ್ತು ಬುದ್ಧಿವಂತಿಕೆ ರಾಜಕಾರಣ ಮಾಡ್ತಾ ಇದ್ದಾರೆ, ವಿಶ್ವಾಸ ತೆಗೆದುಕೊಳ್ತಾ ಇದ್ದಾರೆ. ಇವರು ಇವತ್ತು ಬೆಳೀತಿರುವಂಥ ಒಂದು ಏನಪ್ಪ ಅಂತಂದ್ರೆ ರಾಜಕಾರಣಿಗಳು ಇವತ್ತು. ಆದರೆ ಆದರೆ ಇವತ್ತು ಡಿ ಕೆ ಶಿವಕುಮಾರ್ ಅವರು ಸ್ವತಃ ಒಂದು ದೊಡ್ಡ ವ್ಯಕ್ತಿ ಅವ್ರು ಸಿಕ್ಕರು ಆರಂಭದಲ್ಲೇ ಇರ್ಬೋದು. ಅವ್ರ ಬಗ್ಗೆ ಆರೋಪಗಳಿದ್ದಾವೆ, ಆರಂಭದಲ್ಲಿ ಟೆಂಟ್ ಇದನ್ನು ಮಾಡಿದರು, ಮತ್ತೆ ಆರೋಪ ಮಾಡ್ತಾರೆ ಅವ್ರ ಮೇಲೆ ರಮೇಶ್ ಜಾರಕಿಹೊಳಿ ಅಂತ ಸಾಕಷ್ಟು ಆರೋಪ ಮಾಡ್ತಾ ಇರ್ತಾರೆ. ಮಾಡಲಿ, ಮತ್ತು ಮಾಡೋ ಹಕ್ಕದ ಅವ್ರಿಗೆ ಮಾಡಲಿ, ಇವರು ಮಾಡಿಸ್ಕೊಳಕ್ಕದ ಮಾಡಲಿ, ತಪ್ಪಾಗಿರ್ತಾವೆ ಅದು ಮಾತಾಡ್ತಾರೆ, ಆ ಮಾತು ಬೇರೆ. ಆದರೆ ಅದರ ನಂತರ ಅವ್ರು ಸಿಕ್ಕಂಥದ್ದು ಯಾವ ಸಿ ಎಮ್ ಅವತ್ತಿನ ಎಸ್ ಎಂ ಕೃಷ್ಣ ಅವ್ರ ಗರಡಿಯಲ್ಲಿ ತಯಾರಾಗಿ ಕಾಂಗ್ರೆಸ್ನ ಪ್ರತಿಯೊಂದು ಏನಪ್ಪ ಅಂತಂದರೆ ಸೂತ್ರಗಳನ್ನು ತಂತ್ರಗಳನ್ನು, ಜೊತೆಗೆ ಬೆಂಗಳೂರಿನಂಥ ದೊಡ್ಡ ಸಿಟಿ ಸುತ್ತಮುತ್ತು ಅಲ್ಲಿ ಬೆಳೆದದ್ದನ್ನು, ಅಲ್ಲಿ ಗಣಿಗಾರಿಕೆಯನ್ನು, ಕಲ್ಲಿನ ವ್ಯವಹಾರವನ್ನು, ಕನಕಪುರ ಮತ್ತು ರಾಮನಗರ ಸುತ್ತಮುತ್ತು ರಾಜಕೀಯ ಭಾಳ ಜಾಗೃತಿ ಇದೆ. ಅದರಲ್ಲೂ ಕರ್ನಾಟಕದ ಒಕ್ಕಲಿಗ ಏನು ಸಮುದಾಯ ಇದೆ ಅವರು ರಾಜಕೀಯವಾಗಿ ಭಾಳ ಪ್ರಬುದ್ಧರಿದ್ದಾರೆ. ಅಂಥವ್ರ ನಡುಕ ಅದು ದೇವೇಗೌಡರು ಅಂತ ಏನಪ್ಪ ಘಟಾಳಗಟ್ಟಿ ರಾಜಕಾರಣಿಗಳ ಜೊತೆ ಕುಸ್ತಿ ಆಡಿ ಬಂದವರು ಇದ್ದಾರೆ, ಅವ್ರ ಜೊತೆಗೆ ಹೋರಾಟ ಮಾಡಿ ಬಂದವರು ಇದ್ದಾರೆ. ಹೀಗಾಗಿ ಅವರಲ್ಲಿ ಸುಲಭವಾಗಿ ತಮ್ಮ ಸೋಲನ್ನು ಬಿಟ್ಟುಕೊಳ್ಳೋದಿಲ್ಲ, ಮತ್ತು ಯಾವುದೇ ಪ್ಲ್ಯಾನ್ ಇದ್ದರೂ ಫ್ರೀ ಪ್ಯಾನರ್ ಮಾಡಿರ್ತಾರೆ ಅವರು. ಅದರಿಂದ ಅದಕ್ಕೆ ಇವತ್ತು ಈ ಪ್ಯಾನರ್ ಇದ್ದೆಲ್ಲ ಒಂದು ರೀತಿ ಸಿದ್ದರಾಮಯ್ಯ ಹೃದಯ ಗೆದ್ದು ಅವ್ರ ಕಡೆಯಿಂದ ತೊಗೊಳ್ಬೇಕು. ಯಾಕಂದರೆ ಸತೀಶ್ ಅವ್ರಿಗೂ ದೊಡ್ಡ ಭರವಸೆ ಏನಪ್ಪ ಅಂತಂದರೆ ಸಿದ್ದರಾಮಯ್ಯನವ್ರು ಕೊಟ್ಟರೆ ಇವ್ರಿಗೆ ಸಿಗ್ಬೋದು. ಆದರೆ ಸಿದ್ದರಾಮಯ್ಯನ ಮನಸ್ಸು ಆದಷ್ಟು ತಮ್ಮ ಕಡೆ ಒಲಿಸಿಕೊಳ್ಳುವಂಥ ಪ್ರಯತ್ನವನ್ನು ಡಿ ಕೆ ಶಿವಕುಮಾರ್ ಅವರು ಸಾಕಷ್ಟು ಈ ಸಂದರ್ಭದಲ್ಲಿ ಮಾಡಿದ್ದಾರೆ. ಹೀಗಾಗಿ ಡಿ ಕೆ ಸಿ ಮತ್ತು ಜೊತೆಗೆ ಸಿದ್ದರಾಮಯ್ಯ ಎಲ್ಲಿ ಹೋದರೆ ಜೊತೆ ಜೊತೆ ಹೋಗ್ತಾ ಇದ್ದಾರೆ. ಬಾಗಿನ ಅರ್ಪಣೆ ಆಗಿರ್ಬೋದು, ಮತ್ತೊಂದು ಉದ್ಘಾಟನೆ ಆಗಿರ್ಬೋದು, ಮೊನ್ನೆ ಆಯ್ತಲ್ಲ ಏನು ಒಂದು ನಮ್ಮ ನೀರಾವರಿ ಯೋಜನೆಗಳ ಬಗ್ಗೆ ಆಗಿರ್ಬೋದು, ಎಲ್ಲಿದ್ದರೂ ಜೊತೆಯಾಗಿರ್ತಿರ್ತಾರೆ, ಒಬ್ಬರೊಬ್ಬರು ಸಪೋರ್ಟ್ ಮಾಡ್ತಾ ಇರ್ತಾರೆ. ಮತ್ತು ಈಗಂತೂ ಜೋರಾಗಿಬಿಟ್ಟದೆ ಡಿ ಕೆ ಸಿ ಮತ್ತು ನಮ್ಮ ಸಿದ್ದರಾಮಯ್ಯ ನಡುವಿನ ಒಂದು ಸಂಬಂಧ ಒಂದೇನು ಭಾಳ ಅನ್ಯೋನ್ಯತೆ ಪಡಿತಾ ಇದೆ ಅಂತ ಅನ್ನಿಸ್ತಾ ಇದೆ. ಅದು ತೋರಿಕೆದು ನಿಜವಾದ್ದು ಅನ್ನೋದು ಈ 9 ತಾರೀಕು ನಂತರ ಈ ಘಟನೆ ಆಯ್ತಪ್ಪ ಅಂದರೆ ಅನಿವಾರ್ಯವಾಗಿ ಸಿದ್ದರಾಮಯ್ಯ ಇಳಿಯುವಂಥ ಪ್ರಸಂಗ ಬಂದಾಗ ನಮ್ಮ ಸಿದ್ದರಾಮಯ್ಯರ ಮನಸ್ಥಿತಿ ಏನೈತೆ ಅನ್ನೋದು ಸ್ಪಷ್ಟ ಆಗ್ಬೋದು. ಬಟ್ ಆದರೂ ಸಹಿತ ಸಿದ್ದರಾಮಯ್ಯನವರು ವಿಶೇಷವಾಗಿ ಸತೀಶ್ ಅವ್ರ ಮೇಲೆ ಪ್ರೀತಿ ವಿಶ್ವಾಸ ಇಟ್ಕೊಂಡವರು ಆಗಿದ್ದಾರೆ. ಹೀಗಾಗಿ ಅಷ್ಟು ಸುಲಭವಾಗಿ ಡಿ ಕೆ ಸಿ ಅವ್ರು ನಂಬ್ತಾರೆ ನಮಗೆ ಅನಿಸೋದಿಲ್ಲ. ಮೋಸ್ಟ್ಲಿ ನಮ್ಮ ಏನಪ್ಪ ಅಂದರೆ ಸತೀಶ್ ಅವರಿಗೆ ಅವಕಾಶ ಕೊಡ್ಬೋದು, ಇಲ್ಲ ಕಡೆಗೆ ಸತೀಶ್ ಅವರು ಜಿ ಪರಮೇಶ್ವರ್ ಅವರಿಗೆ ಸಪೋರ್ಟ್ ಮಾಡ್ಬೋದು. ಯಾಕಂದರೆ ಖರ್ಗೆ ಅವ್ರಿಗಂತೂ ಇವ್ರು ಸಪೋರ್ಟ್ ಮಾಡ್ತಾ ಇದ್ದಾರೆ. ಯಾರು ಡಿ ಕೆ ಶಿವಕುಮಾರ್ ಅವರು ಒಂದೇಳೆ ಖರ್ಗೆ ಅವ್ರು ಬಂದರು ಸಹಿತ ಅದು ಡಿ ಕೆ ಶಿವಕುಮಾರ್ ಪರ ಇರ್ತಾರೆ ಯಾವಾಗಲೂ, ಇವರ ಒಂದು ರೀತಿ ವಿರೋಧಿ ಇರ್ತಾರೆ. ಮತ್ತು ಅದಕ್ಕೆ ಹಲವು ಕಾರಣ ಇರ್ಬೋದು, ಖರ್ಗೆ ಅವ್ರಿಗೆ ಮತ್ತು ರಮೇಶ್ ಅವ್ರಿಗೆ ಅಥವಾ ಸತೀಶ್ ಅವ್ರಿಗೆ ಒಳ್ಳೆಯ ಗೆಳೆತನ ಇತ್ತು ಆರಂಭದಲ್ಲ, ಈ ನಂತರದ್ದು ಏನು ಡೆವಲಪ್ಮೆಂಟ್ ಆಗಿರ್ತಾವೆ ಏನಾಗಿದಾವೆ ಗೊತ್ತಿಲ್ಲ. ಬಟ್ ಒಂದಿಷ್ಟು ಯಾಕೋ ಮೊದಲಿನ ಆತ್ಮೀಯತೆ ಸಂಬಂಧಗಳಲ್ಲಿ ಉಳಿದಿಲ್ಲ ಅಂತ ಅನ್ನಿಸ್ತದೆ. ಆದರೆ ಇವತ್ತು ಸತೀಶ್ ಅವರು ಸಾಕಷ್ಟು ಬೆಳೆದಿದ್ದಾರೆ ಇವತ್ತು, ಮತ್ತು ಖರ್ಗೆ ಅವರು ದೊಡ್ಡ ಮಟ್ಟಕ್ಕೆ ಹೋಗಿ ನಿಂತಿದ್ದಾರೆ ಇವತ್ತು. ಖರ್ಗೆ ಅವ್ರ ಮಾತನ್ನು ತಳ್ಳಿ ಹಾಕುವ ಸತಿ ಒಳಗೆ ನಮ್ಮ ರಾಹುಲ್ರು ಇಲ್ಲ, ಸೋನಿಯಾ ಅವರು ಇಲ್ಲ, ಯಾಕೆ ಅಷ್ಟು ವೆಲ್ ವಿಚಾರ ಆಗಿದ್ದಾರೆ. ಜೊತೆಗೆ ಡಿ ಕೆ ಸಿ ಅಂತ ಮನೆ ಮಗನಂಗೆ ಇದ್ದಾರೆ ಅವ್ರಿಗೆ. ಹೀಗಾಗಿ ಈಗಿನ ಮಟ್ಟಿಗೆ ಹೇಳೋದಪ್ಪ ಅಂತಂದರೆ ಸಿದ್ದರಾಮಯ್ಯವರು ಏನಾದರೂ ಹಠ ಹಿಡಿದ್ರೆ ಸತೀಶ್ ಅವ್ರಿಗೆ ಅವಕಾಶ ಇದೆ. ಇಲ್ಲಪ್ಪ ಆದರೆ ಸತೀಶ್ ಅವರು ಇತ್ತೀಚೆಗೆ ನಮ್ಮ ಸಿದ್ದರಾಮಯ್ಯನವರು ಇತ್ತೀಚೆಗೆ ಸ್ವಲ್ಪ ಇವರು ವರ್ತನೆಯಿಂದ ಡಿ ಕೆ ಸಿ ಅವರು ತೋರಿಸಿದ ಸ್ನೇಹದಿಂದ ಅತ್ತು ಒಲಿದಿದ್ದಾರೆ ಏನು ಅನ್ನೋ ಒಂದು ಮಾತು ಇರೋದರಿಂದಾಗಿ
ಒಂದು ರೀತಿ ಕೂಡ್ಕೊಂಡು ಹೋಗಿರಪ್ಪ ನೀವು ಅಂತೇಳಿ ಡಿ ಕೆ ಶಿ ಅವರು ಅಧಿಕಾರ ಹೋದರೂ ಹೋಗ್ಬೋದು, ಹೇಳಿಕ್ ಸಾಧ್ಯ ಇಲ್ಲ. ಬಟ್ ಸತೀಶ್ ಅವ್ರು ಮಾತ್ರ ಬುದ್ಧಿವಂತರಿದ್ದಾರೆ, ಹೊಂದಾಣಿಕೆ ರಾಜಕಾರಣದಲ್ಲೂ ಅವ್ರು ಇರ್ತಿದ್ದಾರೆ, ಏನೋ ಮಹಿರಿದ್ದಾರೆ, ವಿರೋಧ ಮಾಡಲು ವಿರೋಧ ಮಾಡ್ತಾರೆ, ಎಲ್ಲಿ ದೋಸ್ತಿ ಮಾಡಲು ದೋಸ್ತಿ ಮಾಡ್ತಾರೆ ಅನ್ನೋದಕ್ಕೆ ಇತ್ತೀಚೆಗೆ ಅತ್ನಿ ಪುರಸಭೆಯಲ್ಲಿ ನಡೆದು ನಾವು ನೋಡ್ತಾ ಇದ್ದೀವಿ. ಯಾಕಂದರೆ ಅವರನ್ನು ವಿರೋಧ ಮಾಡಿದರು ಕಾರ್ಯಾಧ್ಯಕ್ಷರಾಗಿ ಮಾಡುವಾಗಲೇ ನಮ್ಮ ಲಕ್ಷ್ಮಣ ಸವದಿ ಅವರನ್ನು, ನಂತರದ ಇಲೆಕ್ಷನ್ ಆದ ನಂತರ ಅವ್ರನ್ನ ವಿರೋಧ ಮಾಡಿದರು. ಈಗ ಅವ್ರ ಜೊತೆಗೆ ಅತ್ನಿ ಪಟ್ಟಣದ ಒಂದೇನು ಇಲೆಕ್ಷನ್ ಆಯಿತು ಪುರಸಭೆದು ಅದ್ರ ಜೊತೆಯಾಗಿತ್ತು. ಅಂದರೆ ಇದರ ಅರ್ಥ ಏನಪ್ಪ ಅಂದರೆ ಬುದ್ಧಿವಂತ ನಡೆಯದ ಸತೀಶ್ ಅವ್ರದ್ದು ಮೊದಲೇ ಮುಖ್ಯಮಂತ್ರಿ ಸ್ಥಾನ ಸಿಗದೆ ಹೋದರೂ ಸಹಿತ ಅವರೆಲ್ಲ ವಿಶ್ವಾಸ ತೊಗೊಂಡು ಹೋಗ್ತಾರೆ. ಅದು ಬಿಟ್ಟು ಒಂದು 15-20 ಜನ ಮೋದಿ ಏನೋ ಮಾತಾಡ್ತಾ ಇರ್ತಾರೆ, ಜನ ಪಾಪ ನಮ್ಮ ಹತ್ರ ಕಟ್ಟಿ ಕೂತಿರ್ತಾರೆ ಮಾತಾಡ್ತಾರೆ, ಯಾವ ಒಂದು 20-30 ಜನ ತೊಗೊಂಡು ಬಿ ಜೆ ಪಿ ಹೋಗ್ತಾರೆ ಅಂತೇಳಿ. ಅದು ಮುಷ್ಟು ಸಾಧ್ಯ ಆಗಲಿಕ್ಕಿಲ್ಲ 90%. ಯಾಕೆಂತಂದರೆ ಅವ್ರು ನಾವು ಬಹಳಷ್ಟು ದಿನಗಳಲ್ಲಿ ನೋಡ್ತಾ ಬಂದಿದ್ದೀವಿ, ಅವರಲ್ಲಿ ಏನಪ್ಪ ಅಂತಂದ್ರೆ ಒಂದು ರೀತಿ ದಲಿತರ ಪರ ಇದ್ದಂಥದ್ದು ಅಥವಾ ಮುಸ್ಲಿಂ ಪರ ಇದ್ದಂಥದ್ದು ಹಿಂದು ಪರ ಇದ್ದಂಥ ಧೋರಣೆ ಇದಾವೆ. ಅವರು ಬಿ ಜೆ ಪಿಯಲ್ಲಿ ನಡೀಲಿಕ್ಕಿಲ್ಲ ಅನ್ನಿಸ್ತದೆ, ಮತ್ತು ಅವ್ರು ಹೋಗಲಿಕ್ಕಿಲ್ಲ ಅಂತೂ ಎರಡು ಅದಾವೆ. ಹೀಗಾಗಿ ಹೊಂದಾಣಿಕೆ ಮಾಡ್ಕೊಂಡು ಹೋಗ್ಬೋದು. ಬಟ್ ಡಿ ಕೆ ಶಿಗೆ ಅವಕಾಶ ಹಚ್ಚಿದಾವೆ ಯಾವಾಗ ನಮ್ಮ ಸಿದ್ದರಾಮಯ್ಯನವರು ಕುರ್ಚಿಯಿಂದ ಇಳಿದಾಗ. ಅಲ್ಲಿವರೆಗೆ ಮಾತ್ರ ಡಿ ಕೆ ಶಿ ಸತೀಶ್ ಇವರಿಬ್ಬರು ಸಮಸಮ ಅಂತ ಮಾತ್ರ ಹೇಳ್ಬೋದು ಅಂತ ಹೇಳ್ತಾ, ಇದು ನಿಮಗೆ ಲೈಕ್ ಆಗಿರ್ಬೋದು, ಲೈಕ್ ಲೈಕ್ ಮಾಡಿ ಶೇರ್ ಮಾಡಿರಿ, ಜೊತೆಗೆ ಕಾಮೆಂಟ್ ಮಾಡೋದು ಬಿಡೋಕೆ ಹೋಗಬೇಡ್ರಿ, ಅದ್ರ ಜೊತೆ ಸಬ್ಸ್ಕ್ರೈಬ್ ಆಗೋದು ನಿಲ್ಲಿಸಿ ಹೋಗಬಾರ್ದು ಅಂತ ಹೇಳಿ ಸತಾರಾಮ್ ಇದು ಸತ್ಯದ ಕೈಗಳಲ್ಲಿ ಒಂದು ನೀವು